ಅವರನ್ನ ಸನ್ಮಾನ ಸ್ವೀಕರಿಸಿದ್ರಿ, ಅದರಲ್ಲೂ ಕೂಡ ಲಾಲ್ವಡಿಯವರ ಪ್ರಶಸ್ತಿ ನಿಮಗೆ ಲಭಿಸಿದೆ. ಮೊನ್ನೆಯಷ್ಟೇ ನಿಮ್ಮ ಈಗೆಲ್ಲ ಭಾಳ ದೊಡ್ಡ ಪ್ರಶಸ್ತಿ ಮತ್ತು ಬಹಳ ದೊಡ್ಡ ಆಯ್ಕೆ. ಅದು ಏನಾಯಿತು ಅಂದರೆ, ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಈ ಸರಿ ದಸರಾ ಉದ್ಘಾಟನೆ ಮಾಡಿ ಅಂತ ನಾನು ಅದಕ್ಕೆ ಎದುರುಕೊಂಡಿದ್ದೆ. ಸರ್, ನನಗೆ ಯಾಕೆ ಅಲ್ಲಿ ಕಳೀತೀರಿ ಅಂತ, ಇದು ನನ್ನ ಆರ್ಡರ್, ನೀವು ಮಾಡಿ ಅಂದರು. ಅದು ಏನೋ ಬಂತಲ್ಲ ಅಂತ ನಿಭಾಯಿಸ್ಬಿಟ್ವಿ. ಬಟ್ ಆವಾಗ ಏನಾಯಿತು, ದಸರಾ ಉದ್ಘಾಟನೆ ಮಾಡೋಕ್ಕೆ ನಮಗೇನು ಅರ್ಹತೆ ಅಂತ ಯಾರಾದರೂ ಕೇಳ್ತಾರೆ ಅಂತ ಅಂದ್ಕೊಳ್ಳಿಲ್ಲ. ನನಗೆ ನಾನೇ ಕೇಳಿಕೊಂಡು ನಾಲ್ವಡಿಯವರ ಕಥೆಯನ್ನು ಒಂದು 4 ಗಂಟೆಗಳ ಕಾರ್ಯಕ್ರಮ ಮಾಡಿ ದಸರಾ ಫಿನಿಷಿಂಗಿಗೆ ಅರಮನೆಯಲ್ಲಿ ಮಾಡಿದೆ. ಯಾಕೆ ಹೇಳಿ, ಅಲ್ಲಿ ಉದ್ಘಾಟನೆ ಮಾಡೋಕ್ಕೆ ಕರೆದುಬಿಟ್ಟಂತ ನಿನಗೂ ಅದಕ್ಕೇನೇ ಸಂಬಂಧ ಅಂತಾರೆ ಅಂದ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನು 4 ಗಂಟೆಗಳ ಕಾಲ 300 ವಾದ್ಯಗಾರರ ಜೊತೇಲಿ ಮಾಡಿದೆ. ಅದು ಏನಾಯಿತು, ಮಂಡ್ಯದ ಮೇಲೆ ಪ್ರಭಾವ ಬೀರಿತು. ಜೆ ಪಿ ಅವರು ಅಷ್ಟು ದೊಡ್ಡ ಕೆಲಸ ಯಾರು ಮಾಡಿದ್ದಾರೆ, ನೀವು ತಾನೇ ಮಾಡಿರೋದು, ತಗೊಳ್ಳಿ ಅಂದರು. ಸರಿ, ಬೇಡ ಅನ್ನಂಗಿರಲಿಲ್ಲ. ಅದೊಂದು ಮುಖ್ಯ ಕಾರಣ. ಮಂಡ್ಯದಲ್ಲಿ ನಾನೊಂದು ಸಂಗೀತ ಶಾಲೆ ಶುರು ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲ ಥರದ ಸಂಗೀತವನ್ನು ಹೇಳ್ಕೊಡ್ಬೇಕು ಅನ್ನೋದು ನಿರ್ಧಾರ ಆಯಿತು. ಸರಿ, ಪ್ರಶಸ್ತಿ ಸ್ವೀಕಾರ ಮಾಡಿ ಹಿಂಗೂ ಪ್ರಶ್ನವ್ರು ಬರ್ತೀರಾ, ಪ್ರಶ್ನವ್ರಿಗೆ ಈ ಸಂಗೀತ ಶಾಲೆ ವಿಷಯ ಹೇಳೋಣ ಅಂತ ಬಂದೆ. ನಾನು ಅಂದ್ಕೊಂಡದಕ್ಕಿಂತಲೂ ಹೆಚ್ಚಾಗಿ ಗೌರವ ಈ ಪ್ರಶಸ್ತಿಯಲ್ಲಿ ಸಿಕ್ಕಿದೆ. ಇವತ್ತು ರವಿಕಾಂತ ಗೌಡರು ಅದ್ಭುತವಾಗಿ ಮಾತಾಡಿದ್ರು. ಅದೊಂದು ಪ್ರೌಢ ಪ್ರಬಂಧ ಥರ ಇತ್ತು. ಅಷ್ಟು ಸೊಗಸಾಗಿ ನಾಲ್ವಡಿಯವ್ರ ಬಗ್ಗೆ, ನಾಡಿನ ಬಗ್ಗೆ, ನನ್ನ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡಿದ್ರು. ಇದರಿಂದ ಸ್ಫೂರ್ತಿಯಿಂದ ನಾವು ಮಂಡ್ಯದಲ್ಲಿ ಕರ್ನಾಟಕ, ಹಿಂದೂಸ್ತಾನಿ, 5ನೇ ಸಿನಿಮಾ, ಸುಗಮ ಎಲ್ಲ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಎಲ್ಲ ಥರದ ಮಕ್ಕಳಿಗೆ ಆನ್ಲೈನ್ ಆಫ್ಲೈನ್ ಟೀಚ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ಒಂದು 25 ಜನ ಟೀಚರ್ಸು ಇದಕ್ಕೆ ಕೆಲಸ ಮಾಡ್ತಾರೆ. ಇಲ್ಲಿಂದ ಮಂಡ್ಯ ನಮ್ಮದು. ಓಕೆ, ಪಿ ಎಚ್ ಡಿ ಬಗ್ಗೆ ಒಂದು ಪ್ರಸ್ತಾಪ ಮಾಡಿ. ಅದೇ ಈಗ 5ನೇ ಸಂಗೀತ ಶಾಸ್ತ್ರ ಹೌದಾ, ಅವ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾವನೆ. ಅದಕ್ಕೆ 5ನೇ ಸಂಗೀತ ಶಾಸ್ತ್ರ ಅಂದರೆ ಅದು ನಾನು ಆವಿಷ್ಕಾರ ಮಾಡಿದಂಥ ಒಂದು ಹೊಸ ಸಂಗೀತ ಶಾಸ್ತ್ರ. ಅದಕ್ಕೆ 20 ವರ್ಷ ಸಮಯ ಹಿಡಿಸ್ತು. ಬಟ್ ನನ್ನ ಪುಣ್ಯ ಗಂಗೂಬಾಯಿ ಅನ್ಗಲ್ ಯೂನಿವರ್ಸಿಟಿಯವರು ನನ್ನ ಕರೆದು ಅದೊಂದು ಥೀಸಿಸ್ ಮಾಡಿ ಅದಕ್ಕೊಂದು ಮಾನ್ಯತೆ ಕೊಟ್ಟಿದ್ದಾರೆ. ಈಗ ಮಾನ್ಯತೆ ಕೊಟ್ಟ ಆ ಶಾಸ್ತ್ರವನ್ನು ಮಂಡ್ಯದಿಂದ ಶುರು ಮಾಡಿ. ಬೇಕಾ ಬೇಕಾ ನಿನಗೆ ಬೇಕಾ ಬೇಕಾ ಯಾಕಮ್ಮ, ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ನಾಲ್ವಡಿ ಕೃಷ್ಣ ಒಡವೆ ಪ್ರಶಸ್ತಿ, ಅದ್ರ ಬಗ್ಗೆ ಮಾತಾಡಿ. ಸಜೆಸ್ಟ್ ಕೊಡೋದಾದ್ರೆ ಯಾಕಪ್ಪ, ಯಾಕೆ ಪದೇ ಪದೇ ಈ ರೀತಿಯ ಪುನರಾವರ್ತನೆ ಆಗ್ತಿದೆಯಲ್ಲ ದರ್ಶನದ ವಿಚಾರ ಅಲ್ಲ ಸರ್? ಯಾಕೆಂದ್ರೆ ನೀವು ಕೂಡ ಚಂದನವನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀರಿ ಅಂತ ವಿವರ ಕೊಟ್ರಿ, ಆ ಚಂದನವನಕ್ಕೆ ಈ ರೀತಿ ಬ್ಲ್ಯಾಕ್ ಮಾರ್ಕ್ ಬರ್ತಿದೆಯಲ್ಲ. ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು, ಅತ್ಯುನ್ನತೆ ಪತನ ಹೇತು. ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತು, ಎಷ್ಟು ಪ್ರಶಸ್ತಿಗಳು, ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು, ಎಷ್ಟು ಗೌರವ, ಎಂಥೆಂಥ ಪ್ರತಿಭಾವಂತರಲ್ಲಿ ಹುಟ್ಟು ಬೆಳೆದ ಅಂದರೆ ಆ ಎತ್ತರಕ್ಕೆ ಏರ್ಬೋದು. ಅಷ್ಟು ಎತ್ತರಕ್ಕೆ ಏರಿದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ. ಹಾಗಾಗದು ಬೇಡ, ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ. ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು, ಅದು ಈಗ ಉತ್ತುಂಗದಲ್ಲಿದೆ. ಅಂದರೆ ಕೆಳಗೆ ಬಿದ್ದ ಮೇಲೆದ್ದಿದೆ ಚಂದನವನ. ಅದು ಚಂದನವನ ಕಣೆ, ಒಂದು ಮಳೆಗೆ ಮರ ಒಣಗೋದ್ರೇನಂತೆ, ಇನ್ನೊಂದು ಮಳೆಗೆ ಕಾಡು ಬೆಳೆದೆ ಬೆಳೆಯುತ್ತೆ. ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು, ನಾವು ಕಲಾವಿದರು, ಅದರಲ್ಲೂ ಸಿನಿಮಾ ಕಲಾವಿದರು. ನಾವು ಸಿಟ್ಟು ಇದೆಯಲ್ಲ ಸಿಟ್ಟು, ಅದನ್ನು ಸ್ಕ್ರಿಪ್ಟ್ ಮಾಡೋರು ಅಲ್ವಾ? ದ್ವೇಷ ಇದೆಯಲ್ಲ, ಅದನ್ನು ಕ್ಯಾರೆಕ್ಟರ್ ಮಾಡೋರು ನಾವು. ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟಯ್ಯ, ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟರಯ್ಯ. ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ. ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು. ಇದು ಕಲಾವಿದರ ಕರ್ತವ್ಯ.
ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ, ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಓಕೆ, ಥ್ಯಾಂಕ್ ಯು.